ಬ್ರಾಹ್ಮಿ ಅಥವಾ ಒಂದಲಗ ತುಂಬಾ ಅದ್ಭುತವಾದಂಥ ಶಕ್ತಿ ಇರುವಂತಹ ಗಿಡ ಇದು. ಈ ಗಿಡದ ಪ್ರತಿಯೊಂದು ಭಾಗವೂ ಸಹಿತ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ತಿನ್ನುವುದರಿಂದ ನಾವು ತುಂಬ ಬುದ್ಧಿವಂತರಾಗ್ತೀವಿ, ನಮ್ಮ ಮೆದುಳಿನ ಶಕ್ತಿ ಹೆಚ್ಚಾಗುತ್ತೆ. ಅದರಲ್ಲೂ ಮಕ್ಕಳಿಗೆ ಬ್ರಾಹ್ಮಿ ಎಲೆಯನ್ನು ತಿನ್ನಿಸ್ತಾ ಬಂದರೆ ತುಂಬಾ ಬುದ್ಧಿವಂತರಾಗ್ತಾರೆ. ಮಕ್ಕಳಲ್ಲಿ ಇರುವಂತಹ ಚಂಚಲ ಸ್ವಭಾವ ಹೋಗುತ್ತೆ, ಅವರಲ್ಲಿ ಏಕಾಗ್ರತೆ ಮೂಡುತ್ತೆ. ಫ್ರೆಂಡ್ಸ್, ಈ ಗಿಡ ತುಂಬ ಚೆನ್ನಾಗಿ ಗೊತ್ತು, ಆದರೆ ಇದೇ ಆ ಬ್ರಾಹ್ಮಿ ಗಿಡ ಅಥವಾ ಒಂದೆಲಗ ಅಂತ ಗೊತ್ತಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಬ್ಯಾಕೋಪಾ ಅಂತ ಹೇಳಿ ಕರೀತಾರೆ. ಈ ಬ್ರಾಹ್ಮಿ ಗಿಡ ನಾವೆಲ್ಲ ನೋಡಿರ್ತೀವಿ, ಆದರೆ ಇದೇ ಬ್ರಾಹ್ಮಿ ಎಲೆ, ಇದೇ ಒಂದಲ್ಗ ಅಂತ ನಮಗೆ ಗೊತ್ತಾಗಲ್ಲ. ಸಾಧಾರಣವಾಗಿ ಗೋಡೆಯ ಸೈಡಲ್ಲಿ ಇದು ಬೆಳ್ಕೊಂಡು ಬರುತ್ತೆ. ಎಲ್ಲಿ ನೀರಿರುತ್ತೋ ಅಲ್ಲಿ ಇದು ಬೆಳೆಯುವಂಥ ಗಿಡಗದ್ದೆ, ಸಾಲುಗಳಲ್ಲಿ ತೋಟಗಳಲ್ಲಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅಷ್ಟೇ ಅಮೂಲ್ಯವಾದಂಥ ಆರೋಗ್ಯ ಗುಣವನ್ನು, ಪೋಷಕಾಂಶಗಳನ್ನು ಈ ಗಿಡ ಹೊಂದಿದೆ. ಫ್ರೆಂಡ್ಸ್, ಈ ಗಿಡ ನೀವು ಎಲ್ಲಿ ಸಿಕ್ಕರೂ ಬಿಡಬೇಡಿ, ಇದನ್ನು ತಂದು ನೀವು ಪಾಟ್ಗಳಲ್ಲಿ ಸಹಿತ ಬೆಳೆಸ್ಕೋಬೋದು. ಅಷ್ಟು ಆರೋಗ್ಯಕರವಾದಂಥ ಈ ಗಿಡ. ಈ ಗಿಡದ ಎಲೆಯನ್ನು ನೀವು ಡೈಲಿ ಒಂದು ಎಲೆಯನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ತಿಂತಾ ಬಂದರೆ, ನಿಮ್ಮಲ್ಲಿ ಚಂಚಲ ಸ್ವಭಾವ ಇದ್ದರೆ, ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಆಗಿದ್ದರೂ, ನಿಮಗೆ ಬಿ ಪಿ ಇದ್ದರೆ, ಒಂದು ವೇಳೆ ನಿಮ್ಮ ಬಾಡಿ ಹೀಟ್ ಆಗಿದ್ದರೆ, ನಿಮ್ಮ ಬಾಯಲ್ಲಿ ಗುಳ್ಳೆ ಆಗಿದ್ದರೆ, ನಿಮಗೆ ಸ್ಕಿನ್ ಡಿಸೀಸ್ ಇದ್ದರೆ, ನಿಮ್ಮ ಕೂದಲು ಉದುರ್ತಾ ಇದ್ದರೆ, ಪ್ರತಿ ಒಂದಕ್ಕೂ ಇದು ತುಂಬಾ ಅಮೂಲ್ಯವಾದಂಥ ಔಷಧಿ ಅಂತ ಹೇಳ್ಬೋದು. ಮನಸ್ಸಿನ ಏಕಾಗ್ರತೆಗೆ ಮತ್ತು ನಮ್ಮ ಮನಸ್ಸಿನ ನೆಮ್ಮದಿಗೆ ಒಂದಲ್ಗ ತುಂಬಾ ಒಳ್ಳೆಯದಲ್ವಾ? ಅದೇ ರೀತಿ ನಮ್ಮ ಮನಸ್ಸನ್ನು ಖುಷಿಯಾಗಿಡಲು, ನಮಗೆ ಒಳ್ಳೆ ನಾಲೆಡ್ಜ್ ಬರಲು ಒಂದು ಆ್ಯಪ್ ಇದೆ, ಅದ್ರ ಬಗ್ಗೆ ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನನಗಂತೂ ಕತೆ ಕೇಳೋದು, ಕತೆ ಓದೋದು, ಕಾದಂಬರಿ ಓದೋದು ಅಂದರೆ ತುಂಬಾ ಇಷ್ಟ. ನಾನು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಮತ್ತು ಅಜ್ಜ ಮತ್ತು ನಮ್ಮ ಮನೇಲಿ ಯಾರೇ ದೊಡ್ಡವ್ರು ಬಂದರೂ ಸಹಿತ ನಮಗೆಲ್ಲ ಒಳ್ಳೊಳ್ಳೆ ಮಹಾಭಾರತದ ರಾಮಾಯಣ ಕಥೆಗಳನ್ನು ಹೇಳ್ತಿದ್ರು, ತುಂಬ ಕಥೆಗಳನ್ನೆಲ್ಲ ನಮಗೆ ಹೇಳ್ತಾ ಇದ್ರು. ಇವಾಗಲೂ ಅಷ್ಟೇ, ತುಂಬ ಮಕ್ಕಳಿಗೆ ಕತೆ ಕೇಳಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಪೇರೆಂಟ್ಸ್ಗಳಿಗೂ ಸಹಿತ ಕತೆ ಗೊತ್ತಿರೋದಿಲ್ಲ ಕೆಲವರಿಗೆ, ಅವರು ಸಹಿತ ಕತೆಗಳನ್ನು ಕೇಳಬೇಕು, ಕಾದಂಬರಿಗಳನ್ನು ಓದಬೇಕು ಅಂತ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಇವಾಗ ಏನಾಗ್ತಾ ಇದೆ, ಕತೆಗಳನ್ನು ಓದಬೇಕು, ನಾವು ಕಾದಂಬರಿಗಳನ್ನು ಓದಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಇನ್ಮೇಲಿಂದ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನ್ನ ಹತ್ರ ಒಂದು ಆ್ಯಪ್ ಇದೆ. ಇಗಂತೂ ಕತೆಗಳು ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ, ಕತೆ ಗೊತ್ತಿರೋದಿಲ್ಲ. ಮಕ್ಕಳಿಗೆ ನಾವೊಂದು ಕತೆ ಹೇಳಬೇಕು ಅಂದರೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಇವತ್ತು ನೀವು ಚಿಂತೆ ಮಾಡೋದೇ ಬೇಡ, ನೀವು ಕತೆಯನ್ನು ಓದೋದಾಗಲಿ, ಕತೆಯನ್ನು ಕೇಳೋದಾಗಲಿ, ಕಾದಂಬರಿಗಳನ್ನು ಓದೋಕ್ಕೆ ನಿಮಗೆ ಒಂದು ಒಳ್ಳೆ ಆ್ಯಪ್ ಇದೆ. ನಂತರನೇ ತುಂಬ ಜನಕ್ಕೆ ಕತೆಗಳನ್ನು ಎಲ್ಲಿ ಕೇಳಬೇಕು, ನಮಗೆ ಕತೆಗಳು ಬೇಕು, ಕಾದಂಬರಿಗಳು ಬೇಕು ಅಂತ ಹೇಳಿ ತುಂಬಾ ಇಷ್ಟಪಡ್ತಾ ಇರ್ತಾರೆ, ಓದಬೇಕು, ನಾವು ಕೇಳಬೇಕು ಅಂತೇಳಿ. ಆದರೆ ನಾನು ಇವಾಗ ಚಿಂತೆ ಮಾಡಲ್ಲ, ಯಾಕಂದರೆ ನನ್ನ ಹತ್ರ ಒಂದು ಆ್ಯಪ್ ಇದೆ, ಅದರಲ್ಲಿ ನಾನು ತುಂಬ ಕತೆಗಳನ್ನು ಓದ್ತೀನಿ, ಕಾದಂಬರಿಗಳನ್ನು ಓದ್ತೀನಿ. ನಿಮಗೂ ಆ ಆ್ಯಪಿನ ಬಗ್ಗೆ ತಿಳಿಸ್ತೀನಿ, ತುಂಬಾ ಸೂಪರ್ ಆಗಿದೆ. ನೀವು ಮನೇಲಿ ಕೂತ್ಕೊಂಡೇ ಅನೇಕ ಕತೆಗಳನ್ನು, ಕಾದಂಬರಿಗಳನ್ನು ಓದ್ಬೋದು. ಆ ಆ್ಯಪ್ ಯಾವುದು ಅಂದರೆ ಪ್ರತಿಲಿಪಿ ಅಂಥೇಳಿ ಒಂದು ಆನ್ಲೈನ್ ಸ್ಟೋರಿ ಟೆಲ್ಲಿಂಗ್ ಪ್ಲಾಟ್ಫಾರ್ಮ್ ಇದೆ. ಇದರಲ್ಲಿ ನಿಮಗೆ ಕತೆಗಳು, ಕಾದಂಬರಿಗಳು ಎಲ್ಲ ಸಿಗತ್ತೆ. ನೀವು ಕತೆಗಳನ್ನು ಓದ್ಬೋದು, ಕಾದಂಬರಿಗಳನ್ನು ಓದ್ಬೋದು, ಬರಹಗಳನ್ನು ನೀವೇ ಬರಿಬೋದು, ಕತೆಗಳನ್ನು ಸಹಿತ ನೀವೇ ಬರಿಬೋದು. ಒಳ್ಳೊಳ್ಳೆ ಕಾದಂಬರಿಗಳು ಸಹಿತ ಇದರಲ್ಲಿ ಇವೆ. ಈ ಪ್ಲಾಟ್ಫಾರ್ಮಲ್ಲಿ ನಿಮಗೆ 50 ಲಕ್ಷಕ್ಕೂ ಹೆಚ್ಚಿನ ಕತೆಗಳು ನಿಮಗೆ ಮೊಬೈಲಲ್ಲೇ ಸಿಗುತ್ತೆ. 3 ಕೋಟಿಗಿಂತ ಅಧಿಕ ಜನರು ಓದುಗರು ಇದರಲ್ಲಿದ್ದಾರೆ. ಅದಲ್ಲದೆ 12 ರೀತಿಯ ಬೇರೆ ಬೇರೆ ಭಾಷೆಗಳಲ್ಲಿ ನಿಮಗೆ ಕತೆಗಳು ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ ಹಾರರ್, ರೊಮ್ಯಾನ್ಸ್, ಥ್ರಿಲ್ಲರ್, ಮಿಸ್ಟ್ರಿ, ಕಾಮಿಡಿ, ಹೀಗೆ ಅನೇಕ ರೀತಿಯ ಅನೇಕ ವಿಧದ ಕತೆಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ನೀವು ಬೇಕಾದದನ್ನು ಆಯ್ಕೆ ಮಾಡ್ಕೊಳ್ಬೋದು. ಜೊತೆಗೆ ನೀವು ಈ ಆ್ಯಪ್ನಲ್ಲಿ ಕತೆಗಳನ್ನು, ಕವನಗಳನ್ನು, ಕಾದಂಬರಿಗಳನ್ನು ಕೂಡ ನೀವು ಬರಿಬೋದು. ಈ ಪ್ರತಿಲಿಪಿ ಆ್ಯಪನ್ನು ನೀವು ಉಪಯೋಗಿಸೋದಕ್ಕೆ ಯಾವುದೇ ರೀತಿಯ ಫೀಸ್ ಇಲ್ಲ, ಫುಲ್ ಫ್ರೀ ಆಗಿದೆ. ಈಸಿಯಾಗಿ ನೀವು ಈ ಆ್ಯಪನ್ನು ಯೂಸ್ ಮಾಡ್ಬೋದು. ಈಗ ಕಾದಂಬರಿಗಳು ಕೇವಲ ಪುಸ್ತಕಗಳಲ್ಲಿ ಮಾತ್ರವಲ್ಲ, ನಿಮ್ಮ ಮೊಬೈಲ್ಗಳಲ್ಲೂ ಸಿಗ್ತಾ ಇದೆ. ಈ ಪ್ರತಿಲಿಪಿ ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲ ಪುಸ್ತಕ ಪ್ರೇಮಿಗಳು, ಓದುಗರು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ಕೂತ್ಕೊಂಡೆ ನಾವು ಎಷ್ಟು ಚೆನ್ನಾಗಿ ಕಾದಂಬರಿಗಳನ್ನು ನಮ್ಮ ನಾಲೆಡ್ಜನ್ನು ಬೆಳೆಸ್ಕೋಬೋದು. ಅದೇ ರೀತಿ ಒಂದಲ್ಗ ಕೂಡ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಅದ್ಭುತ ಔಷಧಿ ಗುಣದಿಂದಾಗಿರಬೇಕು. ಇವತ್ತಿಗೆ ಪ್ರಪಂಚದಾದ್ಯಂತ ಇದರ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆನ್ಲೈನಲ್ಲಿ ನಿಮಗೆ ಸಿಗತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗತ್ತೆ, ತುಂಬ ಜನ ಇದರ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದೆಲಗ ಮುಖ್ಯವಾಗಿ ನಾವು ಇದನ್ನು ಉಪಯೋಗಿಸುವುದರಿಂದ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಶರೀರದಲ್ಲಿರುವ ಟಾಕ್ಸಿನನ್ನು ಹೊರಹಾಕತ್ತೆ. ನಮ್ಮ ದೇಹದಲ್ಲಿರುವ ಕಲ್ಮಶ ಯಾವಾಗ ಹೊರಹಾಕಲ್ಪಡುತ್ತೋ ನಮ್ಮ ಸ್ಕಿನ್ ತುಂಬ ಚೆನ್ನಾಗುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಬ್ಲಡ್ ಸಹಿತ ಪ್ಯೂರಿಫೈ ಆಗುತ್ತೆ.
ನಾನು ಮೊದಲೇ ಹೇಳಿದ ಹಾಗೆ ಒಂದೆಲಗ ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣ ಇದೆ. ಈ ಒಂದೆಲಗವನ್ನು ಯಾರು ಮೆಂಟಲ್ ಡಿಸಾರ್ಡರ್ ಆಗಿರ್ತಾರೋ ಅವರು ಡೈಲಿ ಒಂದೆಲಗವನ್ನು ತಿಂತಾ ಬಂದರೆ ಯಾವುದಾದ್ರೂ ಮುಖಾಂತರ, ಇಲ್ಲ ಊಟದೊಂದಿಗೆ, ಇಲ್ಲ ಅದ್ರ ಜ್ಯೂಸ್ ಮಾಡಿ ಕುಡಿದು, ಇಲ್ಲ ಅದರ ಪೌಡ್ರನ್ನು ತಿಂತಾ ಬಂದರೆ ಅವರಿಗಿರುವಂಥ ಚಂಚಲ ಸ್ವಭಾವ, ಇಲ್ಲ ಮೈಂಡ್ ಅಪ್ಸೆಟ್ ಆಗಿದ್ರೂ ಸಹಿತ ಅದು ಸರಿಯಾಗುತ್ತೆ. ಅದು ಹೇಗೆ ಅಂತ ನೀವು ಕೇಳೋದಾದರೆ, ಇದು ಬ್ರೈನಲ್ಲಿ ಯಾವುದೇ ಟಿಶ್ಯೂಗಳು ಡ್ಯಾಮೇಜ್ ಆಗಿದ್ರೂ ಸಹಿತ ಆ ಟಿಶ್ಯೂಗಳನ್ನು ಡೆವಲಪ್ ಮಾಡಿ ಅದನ್ನು ರಿಪೇರಿ ಮಾಡುವಂಥ ಗುಣ ಈ ಒಂದಲಗಕ್ಕಿದೆ. ಈಗಂತೂ ಪ್ರತಿಯೊಬ್ಬರಿಗೂ ಟೆನ್ಷನ್, ಅದರಲ್ಲೂ ಹುಟ್ಟಿದ ಮಗುಗೆ ಸಹಿತ, ಮಕ್ಕಳಿಗೆ ಸಹಿತ ತುಂಬಾ ಟೆನ್ಷನ್ ಇರುತ್ತೆ. ಓದೋದು, ಹೋಮ್ವರ್ಕ್ ಅಂತ ಬೇಗ ಟೆನ್ಷನ್ ಮಾಡ್ಕೊತಾರೆ. ಕಾರಣ, ಮೆದುಳು ವೀಕ್ ಇರೋದಕ್ಕೆ ಈ ಕಾರಣ ಆಗುತ್ತೆ. ಅದರಲ್ಲೂ ಪ್ರತಿಯೊಬ್ಬರಿಗೂ, ಕೆಲಸಕ್ಕೆ ಹೋಗೋರಿಗೆ, ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಸಹಿತ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಈ ಒಂದಲಗವನ್ನು ನಾವು ಉಪಯೋಗಿಸೋದ್ರಿಂದ ಇದರಲ್ಲಿ ಪವರ್ಫುಲ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದೆ. ಇದು ನಮ್ಮ ಆ್ಯಂಗ್ಸೈಟಿನ ರೆಡ್ಯೂಸ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ನಮಗಿರುವಂಥ ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ. ಮಕ್ಕಳು ದೊಡ್ಡವರಾಗಲಿ ತುಂಬ ಮರುವು ಬರ್ತಾ ಇರುತ್ತೆ, ಇತ್ತೀಚೆಗಂತೂ ಎಲ್ಲರಿಗೂ ಮರುವು, ಆದರೆ ಈ ಮೆಮೊರಿ ಪವರನ್ನು ಹೆಚ್ಚಿಸುವಂಥ ಗುಣ ಈ ಒಂದಲಗಕ್ಕಿದೆ. ನೀವು ಈ ಒಂದಲಗವನ್ನು ನೀವು ನೋಡಿರ್ಬೋದು, ಅದು ಬ್ರೈನ್ ಶೇಪಲ್ಲಿದೆ, ಅಂದರೆ ಮೆದುಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ, ಮೆದುಳಿಗೆ ಒಂದು ಎನರ್ಜಿಯನ್ನು ಕೊಡುತ್ತೆ, ಮೆದುಳು ಯಾವುದೇ ರೀತಿಯ ಟೆನ್ಷನ್ ಇದ್ದರೂ ಸಹಿತ ಅದನ್ನು ನಿಭಾಯಿಸಿ ಮನಸ್ಸಿಗೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ಇದು ನಮ್ಮ ರಕ್ತ ಸಂಚಾರವನ್ನು ಸರಿಯಾಗಿ ಮಾಡುತ್ತೆ, ಮತ್ತು ಹೈ ಬ್ಲಡ್ ಪ್ರೆಷರ್ ಯಾರಿಗಿರುತ್ತೋ ಅದನ್ನು ನಾರ್ಮಲ್ ಆಗಿರುವ ಹಾಗೆ ಮಾಡುತ್ತೆ. ಈ ಒಂದಲಗ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಒಂದಲಗದ ತಂಬಳಿ, ಚಟ್ನಿ, ಇಲ್ಲ ನಾವು ಹಾಗೆ ಬೆಳಗ್ಗೆ ಖಾಲಿ ಹೋಟೆಲಿ ತಿಂತಾ ಬಂದರೆ ಗ್ಯಾಸ್, ಎಸಿಡಿಟಿ ಅಂತ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ನಮ್ಮ ಹೊಟ್ಟೆಯನ್ನು ಚೆನ್ನಾಗಿಡಲು ಇದು ಹೆಲ್ಪ್ ಮಾಡುತ್ತೆ. ಈ ಒಂದಲಗ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನು ನಿವಾರಣೆ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇದರಿಂದ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅದರಲ್ಲೂ ಒಂದೆಲಗ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ಒಂದೆಲಗದ ಪದಾರ್ಥಗಳನ್ನು ಮಾಡಿ ನಾವು ತಿನ್ನುವುದರಿಂದ ನಮ್ಮ ಸ್ಕಿನ್ನಲ್ಲಿ ಆಗುವಂತಹ, ಮುಖದಲ್ಲಿ ಆಗುವಂಥ ಪಿಂಪಲ್ಸ್ ಆಗಲಿ, ರ್ಯಾಷಸ್ ಆಗಲಿ, ಮತ್ತು ಮುಖ ಒನ್ ಲೇಯರ್ ಕಪ್ ಆಗಿರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಒಂದೆಲಗಕ್ಕಿದೆ. ಅದಲ್ಲದೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಕಣ್ಣಿನ ಕಾಂತಿಯನ್ನು ಹೆಚ್ಚಿಸಲು ಸಹಿತ ಈ ಒಂದೆಲಗ ತುಂಬಾ ಒಳ್ಳೆಯದು. ಇದನ್ನು ನಾವು ಡೈಲಿ ಉಪಯೋಗಿಸ್ತಾ ಬಂದರೆ ನಮಗೆ ಕನ್ನಡಕದ ಅವಶ್ಯಕತೆಯೇ ಬೀಳೋದಿಲ್ಲ, ಅಷ್ಟು ನಮ್ಮ ಕಣ್ಣಿಗೆ ಒಂದು ಶಕ್ತಿಯನ್ನು ಇದು ಕೊಡುತ್ತೆ. ನಿಮಗೆ ಮಾರ್ಕೆಟಲ್ಲಿ ಬ್ರಾಹ್ಮಿ ಪ್ರಾಡಕ್ಟ್ಗಳು ಅಂದರೆ ಜ್ಯೂಸ್ ಮತ್ತು ಅದರ ಪೌಡರ್ ಮತ್ತು ಹೇರಲ್ಲಿ ಎಲ್ಲ ಸಿಗುತ್ತೆ, ಆದರೆ ನಿಮಗೆ ಒಂದೆಲಗ ಒಂದು ವೇಳೆ ನಿಮಗೆ ಸಿಕ್ಕರೆ, ಅಂದರೆ ತುಂಬ ಜನಕ್ಕೆ ಗೊತ್ತು, ಇವಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದರ ಎಲೆ ಹೇಗಿರುತ್ತೆ ಅಂತೇಳಿ, ಫ್ರೆಶ್ ಆಗಿರುವಂತಹ ಒಂದೆಲಗದ ಎಲೆ ನಿಮಗೆ ಸಿಕ್ಕರೆ ಈ ಒಂದೆಲಗದ ಪದಾರ್ಥಗಳನ್ನು ನಾವು ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಜ್ಯೂಸ್ ಮಾಡೋದು ಹೇಗೆ ಅಂತ ಅಂದರೆ, ಇವಾಗ ನೀವು ಯಾವುದೇ ಜ್ಯೂಸ್ ಮಾಡಿ, ಫ್ರೂಟ್ ಜ್ಯೂಸ್ ಆರು ಮಾಡಿ, ಯಾವುದೇ ಲಿಂಬೆಹಣ್ಣಿನ ಜ್ಯೂಸ್ ಮಾಡಿ, ಏನೇ ಮಾಡಿದರೂ ಸಹಿತ ನೀವು ಒಂದೆಲಗವನ್ನು ಜಜ್ಜಿಬಿಟ್ಟು ಅದರ ರಸವನ್ನು ತೆಗೆದು ಆ ಜ್ಯೂಸಲ್ಲಿ ನೀವು ಮಿಕ್ಸ್ ಮಾಡಿದರೆ ನಿಮಗೆ ಒಂದೆಲಗದ ಎಲ್ಲ ಸತ್ವ ಸಿಗುತ್ತೆ ಮತ್ತು ಕುಡಿಲಿಕ್ಕೂ ತುಂಬಾ ರುಚಿ ಅನಿಸುತ್ತೆ. ಮಕ್ಕಳಿಗೆ ನೀವು ಈ ರೀತಿಯ ಜ್ಯೂಸನ್ನು ಮಾಡಿಕೊಟ್ರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ. ನೀವು ಒಂದೆಲಗದ ಸಾರು ಮಾಡ್ಕೊಂಡು ತಿನ್ಬೋದು, ಯಾವುದೇ ವೆಜಿಟೇಬಲ್ಸ್ ಹಾಕಿ ಸಾರು ಮಾಡಿದರೆ ಅದಕ್ಕೂ ಒಂದೆಲಗ ಹಾಕ್ಬೋದು, ಇಲ್ಲ ಒಂದೆಲಗದ ತಂಬಳಿ, ಒಂದೆಲಗದ ಚಟ್ನಿ ಅಂದರೆ ದೋಸೆ ಮತ್ತು ಇಡ್ಲಿ ಎಲ್ಲ ಮಾಡಿರ್ತೀರಲ್ಲ ಆವಾಗ ಚಟ್ನಿ ಜೊತೆಗೂ ನೀವು ಒಂದೆಲಗವನ್ನು ಬಳಸ್ಬೋದು. ಇನ್ನು ನೀವು ಅಷ್ಟು ತಿನ್ನಲಿಕ್ಕಾಗಿಲ್ಲ ಅಂದರೆ ಒಂದೆಲಗದ ಪೌಡ್ರನ್ನು ಮಾಡ್ಕೊಳ್ಳಿ. ನೀವು ಮಾರ್ಕೆಟಲ್ಲಿ ನಿಮಗೆ ಒಂದೆಲಗದ ಪೌಡ್ರ್ ಸಿಗುತ್ತೆ, ಒಂದು ವೇಳೆ ಸಿಕ್ಕಿಲ್ಲ ಅಂತ ಅಂದರೆ ನಿಮಗೆ ಒಂದೆಲಗ ಗದ್ದೆಗಳಲ್ಲಿ ತೋಟಗಳಲ್ಲಿ ತುಂಬ ಸಿಗುತ್ತೆ, ಅದನ್ನು ತಂದು ನೀವು ಅದನ್ನು ಒಣಗಿಸ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಡೈಲಿ ಬೆಳಗ್ಗೆ ಆಗಲಿ ಎನಿ ಟೈಮು ನೀವು ಒಂದೆಲಗದ ಪೌಡ್ರನ್ನು ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಮೇಲೆ ನೀರನ್ನು ಕುಡಿದ್ರೆ ನಿಮಗೆ ಒಂದೆಲಗದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಫ್ರೆಂಡ್ಸ್, ಒಂದೆಲಗದಲ್ಲಿ ತುಂಬಾ ಔಷಧಿ ಗುಣ ಇದೆ. ಅದ್ಭುತವಾದಂಥ ಔಷಧಿ ಗುಣದಿಂದಾಗಿ ಇವತ್ತು ಒಂದೆಲಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ತುಂಬಾ ರೇಟು ಇದೆ. ನಾವು ಮಾರ್ಕೆಟಲ್ಲಿ ನೋಡಿ ಇದರ ಬೆಲೆ ನೋಡಿಬಿಟ್ಟು ನಮಗೆ ಆಶ್ಚರ್ಯ ಆಗುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ, ಯಾಕಂದರೆ ತುಂಬಾ ಇದರಲ್ಲಿ ಔಷಧಿ ಗುಣ ಇದೆ. ಆವಾಗಲೇ ನಿಮಗೆ ಮನವರಿಕೆ ಆಗುತ್ತೆ ಈ ಒಂದೆಲಗದಲ್ಲಿ ಇಷ್ಟೊಂದು ಔಷಧಿ ಗುಣ ಇದೆ ಅಂತೇಳಿ. ಇವತ್ತಿನಿಂದಲೇ ನೀವು ಒಂದೆಲಗವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಪ್ರತಿಲಿಪಿ ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಲ್ಲ ಓದುಗರು, ಪುಸ್ತಕ ಪ್ರೇಮಿಗಳು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ.